ನಿಮ್ಮೂರಲ್ಲಿ ಡಾಕ್ಟರ್ ಇದು ಸೌಲಭ್ಯ ಇಲ್ವಾ? ಇಲ್ರಿ ಸರ್, ಅಂತಾವ ಯಾವ ಇಲ್ರಿ ಸರ್. ಮಂಗನ ಕೊಪ್ಪದಲ್ಲಿ ಸೌಲಭ್ಯನ ಇಲ್ಲ. ಏನು ಮಂಗನ ಕೊಪ್ಪದಲ್ಲಿ ಸೌಲಭ್ಯನ ಇಲ್ಲ? ಯಾಕೆ ಯಾಕೆ ಈ ತರ ಅವರಿಗೆ ಆಕ್ಸಿಡೆಂಟ್ ಆಗಿದೆಯಲ್ಲ ಇವಾಗ, ಅವರಿಗೆ ಅಟ್ಲೀಸ್ಟ್ ಪ್ರಥಮ ಚಿಕಿತ್ಸೆ ಕೊಡೋದಕ್ಕಾದ್ರೂ ಸೌಕರ್ಯ ಇಲ್ವಾ? ಏನೂ ಇಲ್ಲ, ಪ್ರಥಮ ಚಿಕಿತ್ಸೆನು ಕೊಡೋದಿಲ್ಲ, ಏನು ಕೊಡೋದೂ ಇಲ್ರಿ ಅವ್ರು. ಒಟ್ಟ ಮತ್ತೆ ಸರಿಯಾಗಿ ಬಂದು ಇದನ್ನು ಮಾಡೋದೂ ಇಲ್ರಿ ಅವ್ರ ಕೆಲಸನೂ. ಸಣ್ಣ ಆಳ ಅಲ್ಲ ಬೇರೆ ಮಂಗಾನ್ ಮಡ್ಡಿ ಮನಿ ರಮೇಶ್ ಕಿತ್ತೂರು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ರೀ, ಇಲ್ಲೇ ಪಕ್ಕದ ಹಳ್ಳಿ ಒಳಗೆ ಮರ್ಡರ್ ಆಗಿತ್ತು. ತಂದಿ ಇಬ್ಬರು ಮಕ್ಕಳು ಸ್ಪಾಟ್ ಡೆತ್. ಅವ್ರ ಫ್ಯಾಮಿಲಿ ಎಲ್ಲ ಮನೆಯಾಗಿದ್ರೆ ನಾವು ಮನ್ ಕೊಡಕ್ಕೆ ಹೋದವ್ರು. ಅವರು ಅವೆಲ್ಲ ಡೆಡ್ ಬಾಡಿ ಪಿ ಎಮ್ ಸಲಾಗಿ ಅಲ್ಲಿ ಹೋಗಿದ್ದು, ಅಲ್ಲಿ ಆ ಸ್ಪಾಟಿಗೆ ಹೋಗಿ ನಾವು. ಆಮೇಲೆ ಅವರೆಲ್ಲ ಮಾಡಿದ ನಂತರ ಎರಡು ಗಂಟೆ ಮಧ್ಯಾಹ್ನ 2 ಗಂಟೆ ಟೈಮ್ ಅದು, ಒನ್ ಡೇ ಪೂರ ಹೋಗಿತ್ತು ಅದಲ್ಲೇ. ಆಮೇಲೆ ನಾವು ಎಲ್ಲ ಸೆಕೆಂಡ್ ಪರ್ಸನ್ಸ್, ನಾವೆಲ್ಲ ರಿಲೇಷನ್ ಇಲ್ದವ್ರು. ನಾವು ಹೋದ ಟೈಮ್ದಾಗ ಆ ಪಿ ಎಮ್ ಮಾಡಿ 500 ರೂಪಾಯಿ ಕೊಟ್ಟರೆ ನಾವು ಡೆಡ್ ಬಾಡಿ ಕೊಡ್ತೇವೆ ಅಂದ್ರೆ ಅವ್ರು. ಮುಂದೆ ರಿಲೇಷನ್ದವರೆಲ್ಲ ದುಡ್ಡು ಕೊಡೋರು ಯಾರು, ಅಲ್ಲಿ ಪೇಮೆಂಟ್ ಮಾಡೋರು ಯಾರ ಡೆಡ್ ಬಾಡಿ? ನಾವು ಮಣ್ಣು ಕೊಡಕ್ಕೆ ಹೋಗಿವಿ, ಪೇಮೆಂಟ್ ಮಾಡೋರು ಯಾರು ಅಲ್ಲ. ಈಗ ಮತ್ತೆ ಅದು ಡೆಡ್ ಬಾಡಿ ಸದ್ಯಕ್ಕೆ ಪೇಮೆಂಟ್ ಮಾಡಿ ತಗೊಳ್ಳೋದು ಹೆಂಗಿರೋದು? ಎಲ್ಲ ಹಳ್ಳಿಯಿಂದ ಸ್ವಸಹಾಯ ಸಂಘದ ಹೆಣ್ಮಕ್ಕಳು, ಆಮೇಲೆ ಯುವಕ ಸಂಘದ ಯುವಕರು, ಆಮೇಲೆ ಪುರುಷರು, ಕೆಲವೊಂದು ಹಿರಿಯರು, ಕೆಲವು ಮಹಿಳೆಯರು ಎಲ್ಲರೂ ಸೇರಿ ಈ ಸರ್ಕಾರಿ ದವಾಖಾನೆಗೆ ಮಣಿಮಿ ಸಲ್ಸಕ್ಕೆ ನಾವು ನೀವೆಲ್ಲರೂ ಕೂಡಿ ಬಂದೇವಿ. ಈ ಸರ್ಕಾರಿ ದವಾಖಾನೆಯೊಳಗೆ ನಮಗೆ ಉಚಿತವಾಗಿ ಕೆಲವೊಂದು ಸರ್ಕಾರದ ಯೋಜನೆಗಳು ಸೌಲಭ್ಯಗಳು ಸಿಗಬೇಕಾಗೈತಿ. ಆ ಸರ್ಕಾರಿ ದವಾಖಾನೆ ಒಳಗೆ ನಾವೇನು ಭಿಕ್ಷೆ ಕೊಡ್ರಿ ಅಂತ ಕೇಳೋದಿಲ್ಲ, ದಾನ ಕೊಡ್ರಿಪ್ಪ ಅಂತ ನಾವೇನು ಕೇಳೋದಲ್ಲ. ನಮ್ಮ ಹಕ್ಕನ್ನು ಚಲಾವಣೆ ಮಾಡೋಕ್ಕೆ ನಾವು ನೀವೆಲ್ಲರೂ ಕೂಡ ಇವತ್ತು ಸರ್ಕಾರಿ ದವಾಖಾನೆಗೆ ಬಂದೇವಿ. ನಾ ಮೊದಲು ಸಂಘ ಮಾಡ್ಬೇಕಾದ್ರೆ ನಮ್ಗೆ ಏನೇನೋ ಊರು ಅದೆಲ್ಲ ಮಾಹಿತಿ ಏನು ಗೊತ್ತಿರಕ್ಕಿಲ್ರಿ. ಅಶೋಕ, ಗಂಗಾಧರ, ಮಾವೀರ ಅಂತೇಳಿ ಮೂರು ಜನ ಗಂಡ್ಮಕ್ಳು ಬಂದು ಅವರೆಲ್ಲ ನಮಗೆ ಮಾಹಿತಿ ಹೇಳ್ಕೊಟ್ಟ ಸಂಘ ಮಾಡಕ್ಕೆ ಹೇಳಿರಿ ಅವ್ರು. ನಾವು ಸಂಘ ಮಾಡಿ ಒಬ್ರು ಮಾಡಿದ್ವು, ಹಂಗೆ 2 ಸಂಘ ಆತು, 3 ಸಂಘ ಆತು, ಹಂಗೆ 10 ಸಂಘ 12 ಸಂಘ ಆಗಿದಾರೆ ರೀ. 10-12 ಸಂಘ ಆಗಿ ಒಂದು ಗೊಂಚಲ್ ಸಂಘ ಮಾಡ್ಕೊಂಡಿದ್ದೇವೆ ರೀ. ಏನೋ ಒಂದು ಹೊರಗಿಂದ ನಮಗೆ ತ್ರಾಸ ಆಗೈತೆ ಅಂದರೆ ಎಲ್ಲ ಸಂಘನವ್ರು ಕೂಡಿ ನಾವು ಒಂದು ಮೀಟಿಂಗ್ ಮಾಡಿಕೊಂಡು ಎಲ್ಲರೂ ಕೂಡಿ ಗ್ರೂಪ್ ಆಗಿ ಒಂದು ಬೆಳಗಾವಿ ಪೇಜಿಗೆ ಹೋಗೋದನ್ನು, ಒಂದು ಕಕ್ಕೇರಿ ಪೇಜಿಗೆ ಹೋಗೋದನ್ನು, ನಮಗೇನಾರ ಒಂದು ತ್ರಾಸ ಬಂದತ್ತಂದ್ರೂ ಅಲ್ಲೆಲ್ಲ ಹೋಗಿ ನಾವು ಅವ್ರನ್ನೆಲ್ಲ ಗೆರಾವ್ ಹಾಕಿ ನಮ್ದು ಏನು ಬರ್ತಾಕದೆಲ್ಲ ಕೇಳ್ಕೊಂಡು ನಮಗೇನು ಸಿಗೋ ಹಕ್ಕೆಲ್ಲ ಕೇಳ್ಕೊಂಡು ಎಲ್ಲ ನಾವು ಎಲ್ಲರೂ ಒಟ್ಟು ಸೇರಿ ಹೋಗಿ ಕೆಸಿನ ಮಾಡ್ಕೋತೀವ್ರಿ ನಾವು ಅದನ್ನು. ಹಂಗಾದ್ಮೇಲೆ ಹೋಗಿದ್ದು ರೀ ನಾ ದವಾಖಾನೆಗೆ.
ಆದ್ರ ಅಲ್ಲಿ ದವಾಖಾನೆಗೆ ಏನಂದ್ರಿ ನಮ್ಗ ರೊಕ್ಕ ಕೊಟ್ರ ಸಲೈನ್ ಹಚ್ತೇವು, ರೊಕ್ಕ ಕೊಟ್ರ ಇಂಜೆಕ್ಷನ್ ಮಾಡ್ತೇವು, ಇಲ್ದ್ರ ಮಾಡಂಗಿಲ್ಲ ಅಂತಂದ್ರಿ ಅವ್ರ. ಆಮ್ಯಾಗ ಅದು ಬಿಡುವಂತ ಪೊಸಿಷನ್ ಇರಾಕಿಲ್ರಿ, ಅದ್ ಮಾಡ್ಲೇಬೇಕಾಗಿತ್ತು ನಾವು. ನನ್ ಕಡೆ ನೋಡ್ರಿ ದುಡ್ಡು ಇರಾಕಿಲ್ರಿ. ಆಮ್ಯಾಗ ಎಲ್ಲಾರ ಕಡೆ ಬಂದ್ ಬಂದ್ 5 ರೂಪಾಯಿ 10 ರೂಪಾಯಿ ಎಲ್ಲಾರ ಕಡೆ ಇಸ್ಕೊಂಡ್ರಿ. ನಾನು ಇಸ್ಕೊಂಡು ಹೋಗಿ ತಾಬಡ್ತು ಸಲೈನ್ ಹಚ್ಚಿಸ್ಕೊಂಡ್ರಿ. ಅದೊಂದು 60-70 ರೂಪಾಯಿ ಜಮಾ ಆದ್ರಿ. ಅಷ್ಟು ಕೊಟ್ಟ ಸಲೈನ್ ಹಚ್ಚಿಸ್ಕೊಂಡ್ರಿ. ನಾ ಹಚ್ಚಿಸ್ಕೊಂಡ್ ಮನೆ ಕರ್ಕೊಂಬನ್ರಿ. ಮತ್ತೆ ಸಂಗಿನ್ಯಾಗ ಅಂದಿದ್ರಿ ನಮಗ್ ಮೊದಲು ಸರ್ಕಾರ ದವಾಖಾನೆ ದುಡ್ಡು ತಗೋದಿಲ್ಲ ಅಂತ. ತಗೋದಿಲ್ಲ ಅಂತ ನೀವ್ ಅಂದ್ರಿ, ನಮ್ಗೆ ದುಡ್ಡು ತಗೊಂಡ್ರಿ. ಈಗ ನಾವೇನ್ ಮಾಡ್ಬೇಕ್ರಿ, ನಾವ್ ಬಡವರು ಅಂತ ಸಂಗಿನ್ಯಾಗ ಬಂದ ನಾವ್ ಹೇಳಿದ್ರಿ. ಅಲ್ಲ ಅದು ಚಾಲು ಆಗ್ಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಸ್ವಸಹಾಯ ಸಂಘದ ಹೆಣ್ಮಗಳೇ, ಅವಳೇ ನಮಗೆ ಅದನ್ನು ದಿಕ್ಕು ತೋರಿಸಿದ್ದು. ಅದೆಲ್ಲ ನೀವು ಅವಳನ್ನ ಭೇಟಿ ಆಗಿರ್ಬೋದು. ಅವಳು ಒಂದು ಸಂತೆ ದಿವಸ ತನ್ನ ಗಂಡನಿಗೆ ಚಿಕಿತ್ಸೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ಭಿಕ್ಷೆ ಬೇಡಿ ತಂದು ಆ ವೈದ್ಯರಿಗೆ ಲಂಚ ಕೊಡಬೇಕಾಯಿತು. ಆ ಉದಾಹರಣೆ ಇಟ್ಕೊಂಡು ನಾವೆಲ್ಲ ಬೇರೆ ಬೇರೆ ಸ್ವಸಹಾಯ ಸಂಘಗಳೆಲ್ಲ ಚರ್ಚೆ ಆದಾಗ ನಮಗೆ ತಿಳುವಳಿಕೆ ಬಂದಿದ್ದು ಏನಪ್ಪ ಅಂತ ಹೇಳಿದ್ರೆ, ಜನರು ಚಿಕಿತ್ಸೆ ಪಡೀಲಿಕ್ಕೆ ಹೋಗಬೇಕಂದ್ರೆ ಸರ್ಕಾರಿ ದವಾಖಾನೆಯನ್ನೇ ಕೇಳ್ತಾರೆ. ಸೊ ಆ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಮತ್ತೆ ಬೇರೆ ಸ್ವಸಹಾಯ ಸಂಘಗಳೆಲ್ಲ ಚರ್ಚೆ ಮಾಡಿದಾಗ ನಮಗೆ ಇದನ್ನೊಂದು ಆಂದೋಲನ ರೂಪವಾಗಿ ಮಾಡಲಿಕ್ಕೆ ಆಗ್ತದೆ ಹಳ್ಳಿ ಮಟ್ಟದಲ್ಲಿ ಅನ್ನೋ ಒಂದು ವಿಶ್ವಾಸ ಬಂತು. ಆವಾಗ ನಾವು BDಯಲ್ಲಿ ಮಾಡಿದ್ವಿ ಅದು. ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನೊಳಗೆ ಬರುವಂಥ ಒಂದು ಗಂಧಿವಾಡ ಗ್ರಾಮ. ಈ ಗ್ರಾಮದೊಳಗೆ ಸುಮಾರು 12,000 ಜನಸಂಖ್ಯೆ ಇರುವಂಥ ಈ ಗ್ರಾಮ. ಈ ಗ್ರಾಮದೊಳಗೆ ಮುಖ್ಯವಾಗಿ ಎಲ್ಲ ಜಾತಿ ಜನಾಂಗದವರು ಈ ಗ್ರಾಮದೊಳಗೆ ವಾಸವಾಗಿರ್ತಾರೆ. ಅತಿ ಹೆಚ್ಚು ದಲಿತರು, ಅಲ್ಪಸಂಖ್ಯಾತರು, ಅತಿ ಭೂಹೀನರು, ಕಡುಬಡವರು ಜಾಸ್ತಿ ಇರುವಂಥ ಈ ಊರು. ಈ ಊರೊಳಗೆ ಈ ಒಂದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ವ್ಯವಸ್ಥೆ ಈ ಗ್ರಾಮದ ಬಡ ಜನರಿಗೆ ಸಿಗಬೇಕಂಥೇಳಿ ಸರ್ಕಾರ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡ ಈ ಒಂದು ಉಪಕೇಂದ್ರವನ್ನು ಇಲ್ಲಿ ಸರ್ಕಾರ ನಿರ್ಮಾಣ ಮಾಡಿತು. ಬಹುಶಃ ಈ ಒಂದು ಉಪಕೇಂದ್ರ ನಮ್ಮ ಖಾನಾಪುರ ತಾಲೂಕಿನೊಳಗೇ ಒಂದು ದೊಡ್ಡ ಉಪಕೇಂದ್ರ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಷ್ಟು ದೊಡ್ಡ ಉಪಕೇಂದ್ರ ಇದು. ಇಲ್ಲಿ ಎಲ್ಲ ಥರದ ಸುಸಜ್ಜಿತ ವ್ಯವಸ್ಥೆ, ವಿದ್ಯುತ್ತು, ನೀರು, ಆಮೇಲೆ ಶೌಚಾಲಯ, ಇಲ್ಲಿ ತೋರಿಸ್ಲಿಕ್ಕೆ ಬಂದಂಥ ಪೇಷೆಂಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡ ಸರ್ಕಾರ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿತ್ತು. ದುರ್ದೈವಶಾತ್ ಸುಮಾರು ಇದು ಕಟ್ಟಡ ಆಗಿ ಒಂದು 25-30 ವರ್ಷದ ಮೇಲುಗಡೆ ಆಯಿತು ಈ ಕಟ್ಟಡ ಆಗಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಈ ಕಟ್ಟಡವನ್ನು ನಿರ್ಮಾಣ ಮಾಡಿತು. ನಿರ್ಮಾಣ ಮಾಡಿದರೂ ಕೂಡ ಸರ್ಕಾರಿ ಆರೋಗ್ಯ ಇಲಾಖೆ ಯಾವ ಸಿಬ್ಬಂದಿನೂ ಇಲ್ಲಿ ಇರುವಂಥ ವ್ಯವಸ್ಥೆ ಇಲ್ಲಿವರೆಗೂ ಆಗಲಿಲ್ಲ.